ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ದಾವಣಗೆರೆ ನಗರದ ರಿಂಗ್ ರಸ್ತೆಯಲ್ಲಿರುವ SS ಕಲ್ಯಾಣ ಮಂಟಪದಲ್ಲಿ ವಿಶ್ವೇಶ್ವರಯ್ಯ ಸ್ಮಾರ್ಟ್ ಸಿಟಿ ಕಟ್ಟಡ ಕಾರ್ಮಿಕರ ಸಂಘ ಉದ್ಘಾಟನೆ ಸಮಾರಂಭವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ 50 ಜನ ವಿಧವೆಯರಿಗೆ ಪ್ರೋತ್ಸಾಹಧನ 2,000 ರೂಪಾಯಿಗಳ ಚೆಕ್ ವಿತರಣೆ ಮಾಡಿದರು ಮತ್ತು 200 ಜನ ಬಡ ಮಕ್ಕಳಿಗೆ ಶಾಲೆ ಪೆನ್ನು, ಪುಸ್ತಕ ಹಾಗೂ ಶಾಲೆಯ ಬ್ಯಾಗ್ ವಿತರಣೆ ಮಾಡಿದರು. ಈ ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆ ಅಮಾನುಲ್ಲಾ ಖಾನ್, JDS ಪಕ್ಷದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಮತ್ತು ಯಶವಂತರಾವ್ ಜಾಧವ್, BJP ಮುಖಂಡರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ BG ಅಜಯ್ ಕುಮಾರ್ ಭಾಗವಹಿಸಿದರು. ಎಲ್ಲರೂ ಕೂಡ ಹನ್ನೆರಡು ಶ್ರಮ ಪಟ್ಟು ನಮ್ಮ ಶೇಖರ ಸಾಹೇಬರು, ಸೈಯದ್ ಇಮ್ತಿಯಾಜ್ ಅವರು, ಇರ್ಫಾನ್ ಅವರು ಮತ್ತೆ ವಸೀಂ ಅವರು, ಅದೇ ರೀತಿ ಅವರೆಲ್ಲ ಬಳಗ ಇಸ್ಮಾಯಿಲ್ ಸಾಹೇಬ್ ಅವರು, ಇಮ್ರಾನ್ ಅವರು, ಮೊಹಮ್ಮದ್ ಅವರು, ಅನೇಕರು ಎಲ್ಲ ಸೇರಿ ಈ ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಅದರ ಪ್ರಾಸ್ತಾವಿಕವಾಗಿ ನಮ್ಮ ಸೈಯದ್ ಇಮ್ತಿಯಾಜ್ ಅವರು ತಮ್ಮ ಮುಂದೆ ತಮ್ಮ ಉದ್ದೇಶವನ್ನ ತಿಳಿಸೋಕೆ ಆಗಮಿಸಿದ್ರು. ಅವರಿಂದ ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ರು, ಅವ್ರ ಸಂಘದ ಉದ್ದೇಶ ಅಂತ ಹೇಳಿದ್ರೆ ಈ ಸಂಘ ಯಾತಕ್ಕಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಗೊತ್ತಿರುವ ಹಾಗೆ ಕಟ್ಟಡ ಕಾರ್ಮಿಕರು ಅಂತ ಹೇಳಿದ್ರೆ ಕೇವಲ ಬಡಗಾರ ಅಷ್ಟೇ ಅಲ್ಲ, ಅದರಲ್ಲಿ ಸುಮಾರು 8 ತರಹದ ಕಾರ್ಮಿಕರು ಒಳಗೊಳ್ತಾರೆ. ಪೇಂಟ್ ಇದ್ದಾರೆ, ಬಾರ್ಮೆಂಟ್ ಇದ್ದಾರೆ, ಪ್ಲಂಬರ್ ಇದ್ದಾರೆ, ಸ್ಯಾನಿಟರಿ ಕೆಲಸ ಮಾಡೋರು ಎಲ್ಲರೂ ಸೇರಿದ್ರೆ ಕಟ್ಟಡ ಕಾರ್ಮಿಕರು. ಅವರಿಗೆಲ್ಲ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಬಳಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಸದುಪಯೋಗವನ್ನ ತಾವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಸೈಯದ್ ಇಮ್ತಿಯಾಜ್ ಅವರು ತಮ್ಮ ಮುಂದೆ ಆಗಮಿಸಿದ್ರು. ಈಗ ಈ ಸಂಘದ ಅಧಿಕೃತ ಉದ್ಘಾಟನೆ ಆಗಿದೆ. ಸಾಕಷ್ಟು ಜನರು ಹುಡ್ತಾರೆ, ಮನುಷ್ಯರಾಗುತ್ತಾರೆ ಸಾಕಷ್ಟು ಜನರು. ಅದರಲ್ಲಿ ಮನುಷ್ಯತ್ವ ಇರತಕ್ಕಂತ ವ್ಯಕ್ತಿಗಳ ಸಂಖ್ಯೆ ಸ್ವಲ್ಪ ದಿನ ಸ್ವಲ್ಪ ಕಡಿಮೆ. ಮನುಷ್ಯರಾಗಿ ಉಳ್ತಾರೆ ಸಾಕಷ್ಟು ಜನ, ಮನುಷ್ಯತ್ವ ಇರ್ತಕ್ಕಂಥ ಸಂಖ್ಯೆ ಕಡಿಮೆ. ಇವತ್ತೇ ನೀವಿಲ್ಲಿ ಈ ಒಂದು ಇನ್ವಿಟೇಷನ್ ಅಲ್ಲಿ ನೀವು ಕಾಣಿಸಿದ್ರಿ. ಸುಮಾರು 10 ತರ ದಾನಗಳನ್ನ ಮಾಡಬೇಕು, ಜನರಿಗೆ ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಇಲ್ಲ ಯೋಗ ಆಲೋಚನೆ
ಸಂದೇಶದಂತೆ ನಾನು ಈ ಸಲಾಮನ್ನು ಮಾತನಾಡಿದೆ. ಸಾಕಷ್ಟು ಜನರ ಹತ್ರ ಹಣ ಇರುತ್ತೆ, ಎಲ್ಲ ಅಂತಸ್ತು ಐಶ್ವರ್ಯ ಎಲ್ಲದೂ ಕೂಡ ಇರುತ್ತೆ. ಬೇಕಾದಂತ ತಿನ್ನೋದಕ್ಕೆ, ಬೇಕಾದಂತ ಬಟ್ಟೆ ಉಳ್ಕೊಳ್ಳೋದಕ್ಕೆ, ಬೇಕಾದಂತ ಗಾಡಿ ಓಡಾಡೋದಕ್ಕೆ ಸಾಕಷ್ಟು ಸವಲತ್ತುಗಳಿವೆ. ಆದ್ರೆ ಸೇವೆ ಮಾಡುವಂತ ಮನೋಭಾವ ಕೆಲವರಲ್ಲಿ ಮಾತ್ರ ಬಂದ್ರೆ ಅದು ಒಂದು ಜೊತೆಗೆ ಬಂದಿರುವಂತ ಎಲ್ಲಾ ನಾಯಕರು ಇದ್ದಾರೆ. ಇದೇ ತರ ನೀವು ನಿಮ್ಮ ವಿಶ್ವೇಶ್ವರ
ಕಾರ್ಯಕ್ರಮ ಏನಿದೆ ಮುಂದುವರ್ಕೊಂತ ಯಾವ್ದೋ ಒಂದು ಕೆಲಸ ಮಾಡಬೇಕಾದ್ರು ಹಳೆಯ ತಡೆ ಎಲ್ಲ ಬಂದೇ ಬರ್ತದೆ. ಅದೆಲ್ಲ ನಿವಾರಿಸ್ಕೊಂತ ಮುಂದುವರ್ಗಿ ಈ ಏನ್ ನೀವು ವಿಧಾನ ಮಾಡ್ತಾ ಇದ್ರೆ ಬಹಳ ಒಳ್ಳೆಯ ಕೆಲಸ ಜೊತೆಗೆ ನಾವು ವ್ಯಕ್ತಿ ಅಂತ ಹೇಳ್ತಾ ನಿಮಗೂ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಬಹಳ ಈಸಿಯಾಗಿ ಸಂಘಟನೆ ಮಾಡಬಹುದು. ಇದರ ಮುಂದುವರ್ಸಿಕೊಳ್ಳೋದೆಲ್ಲ ಅದು ತುಂಬಾ ಕಷ್ಟ. ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ನಮ್ಮ ಕಾರ್ಪೊರೇಷನ್ ಅಲ್ಲಿ ಇದು ಸ್ಮೋಕ್ ಬಾಕ್ ಎಸ್ಟಿಮೇಷನ್ ನಾವು ಏನ್ ಕೊಡ್ತೀವೋ ಅದರಲ್ಲಿ 1% ಸೆಸ್ ಚಾರ್ಜ್ ಲೇಬರ್ ಸೆಸ್ ಚಾರ್ಜ್ ಅಂತ ಮುಗಿತಾ ಇದೆ. ಇದು ಸಾವಿರಾರು ಕೋಟಿ ಇದೆ. ಇದು ನಮ್ಮ ಪೂರ್ತಿ ಹಣ ನಮ್ಮ ಕಾರ್ಮಿಕರ ಉದ್ದೇಶಕ್ಕೋಸ್ಕರ ಇಟ್ಟಿರೋ ಹಣ ಇದು. ಇದನ್ನ ಯಾವ ತರ ನಾವು ಯುಟಿಲೈಸ್ ಮಾಡಬಹುದು ಅದನ್ನ ನೀವು ನಮ್ಮ ಗಣ್ಯತೆ ಅವ್ರನ್ನ ಕಂಡು ಅವ್ರ ಹತ್ರ ಪ್ರಸ್ತಾವನೆ ತಗೊಂಡೋಗಿ ಒಂದು ಪ್ರಪೋಸಲ್ ತಗೊಂಡೋಗಿ ಇಟ್ಟು ನಮ್ಮ ಏನು ಕಾರ್ಯಕ್ರಮ ಇವರು ಕಾರ್ಮಿಕರಿದ್ದಾರೆ ಆ ಸೌಲಭ್ಯ ನೀವು ಪಡಿಬೇಕಂತ ಹೇಳಿ ಆಮೇಲೆ ಇದರಲ್ಲಿ ಸಂಘಟನೆ ಮುಂದುವರ್ಸಿ ಅಂತ ಹೋಗಬೇಕು. ನಾನು ಬಹಳಷ್ಟು ಸಂಘಟನೆ ನೋಡಿದ್ದೀನಿ ಇದನ್ನು ಸುಮಾರು 5 ವರ್ಷಗಳಿಂದ 5 ಓಪನ್ ಆಗಿದ್ದಾವೆ ಎಲ್ಲ ಬಂದಾಗಿದ್ದಾರೆ. ಅಟ್ಲೀಸ್ಟ್ ಇದನ್ನ ಮುಂದುವರ್ಕೊಂಡು ಹೋಗ್ರಿ ಅಂತ ನಾನು ನಿಮ್ಮನ್ನು ಆಯಿಸ್ತೇನೆ. ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಅವಕಾಶ ಕೊಡಬೇಕಂತ ಎಲ್ಲ ಮುಂದೆ ನಾನು ಮಾತು ಮುಗಿಸ್ತೇನೆ.